ಮಂಡ್ಯ ಟಿಕೆಟ್ ಪ್ರಕರಣ ಈಗ ಜೆಡಿಎಸ್ ಬಿಟ್ಕೊಟ್ಟಾಯ್ತು, ಈಗ ಸುಮಲತಾರಿ ಅರ್ಧದಾರಿ ಬಿಜೆಪಿ ಬಿಟ್ಟಂಗಾಗಿ ನೋಡಿ. ಸುಮಲತಾ ಅವರಿಗೆ ನಾವು ಅವರ ಎಲೆಕ್ಷನ್ ನಿಂತಾಗೆ ಬಿಜೆಪಿ ಎಲ್ಲೂ ಸಪೋರ್ಟ್ ಮಾಡಿಲ್ಲ. ಕರ್ನಾಟಕದಲ್ಲಿ 28-28 ಹಾಕಬೇಕು ಅಂತ ಹೇಳಿದಾಗೂ ಕೂಡ ನಾನು ಇನ್ಚಾರ್ಜ್ ಆಗಿದ್ದೆ, ಮಂಡ್ಯಾಗೆ ಇನ್ಚಾರ್ಜ್ ಆಗಿದ್ದೆ, ಮತ್ತು 15 ದಿನ ಅಲ್ಲೇ ನಾನು ಕೆಲಸ ಮಾಡಿದೆ. ನಾವು ಬೆಂಬಲವನ್ನು ಕೊಟ್ಟಿರಿ, ಓಪನ್ ಬೆಂಬಲವನ್ನು ಕೊಟ್ಟಿರಿ. ಅವ್ರು ಗೆದ್ದಾದ ಮೇಲೆ 6 ತಿಂಗಳಲ್ಲಿ ಅವ್ರಿಗೆ ಅವಕಾಶ ಇತ್ತು, ಅವ್ರು ಸೇರ್ಬೋದಾಯಿತು, ಯಾವುದಾನ ಪಾರ್ಟಿಗೆ ಸೇರ್ಬೋದಾಯಿತು. ಅವರು ಯಾಕೋ ಗೊತ್ತಿಲ್ಲ, ಮನಸ್ಸು ಮಾಡಲಿಲ್ಲ, ಸೇರಲಿಲ್ಲ. ಕೊನೆ ಒಂದು ವರ್ಷ ಇದ್ದಂಗೆ ಹಿಂದೆ ಅವರು ಬಿ ಜೆ ಪಿಗೆ ಸೇರೋಕ್ಕಾಗಲ್ಲ, ಯಾಕೆಂದರೆ ಲೀಗಲಿ ಸೇರೋಕ್ಕೆ ಅವಕಾಶ ಇಲ್ಲ, 6 ತಿಂಗಳೊಳಗಡೆ ಸೇರಬೇಕು. ಅದರಿಂದ ಬಿ ಜೆ ಪಿಗೆ ಅವರು ಸೇರಿಲ್ಲ. ಅವರು ಲೋಕಸಭೆಯಲ್ಲಿ ಎಲ್ಲ ನಮ್ಮ ಬಿಲ್ಲುಗಳಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ, ಹೊರಗಿನ ಬೆಂಬಲವನ್ನು ಕೊಟ್ಟಿದ್ದಾರೆ. ಇಷ್ಟಿದ್ದರೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರ ಜೊತೆ ಎಲ್ಲರೂ, ಪ್ರಧಾನಮಂತ್ರಿಗಳಿಂದ ಹಿಡಿದು ನಡ್ಡಾ ಅವರು, ಅಮಿತ್ ಶಾ ಅವರು ಎಲ್ಲರೂ ಕೂಡ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯ ಭವಿಷ್ಯ ಇದೆ. ಇದು ಹೊಂದಾಣಿಕೆ ಗೊತ್ತಿದೆಯಲ್ಲ, ಈಗ ಎನ್ ಡಿ ಎ ಪಾರ್ಟ್ನರ್ ಆಗಿದ್ದಾರೆ, ಜೆ ಡಿ ಎಸ್ ಅವರು ಎನ್ ಡಿ ಎ ಪಾರ್ಟ್ನರ್ ಆಗಿದ್ದಾರೆ. ಅವ್ರಿಗೂ ಗೌರವ ಕೊಡಬೇಕು, ಅವರನ್ನು ಜೊತೆ ತೆಗೆದುಕೊಳ್ಬೇಕು. ಅವ್ರದ್ದು ಕರ್ನಾಟಕದಲ್ಲಿ ಸಾಕಷ್ಟು ಓಟ್ಗಳಿದೆ, ಅವ್ರಿಗೂ ಮತದಾರರ ಬೆಂಬಲ ಇದೆ. ಆ ದೃಷ್ಟಿಯಿಂದ ಅವ್ರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಕೇಂದ್ರದ ನಾಯಕರು ಸೀಟುಗಳನ್ನು ತೀರ್ಮಾನ ಮಾಡಿ ಇವತ್ತು ಅಥವಾ ನಾಳೆ ಘೋಷಣೆಯನ್ನು ಮಾಡ್ತಾರೆ.